ಮನೆಯಲ್ಲಿ ವಾದ ಮಾಡೋದು ಯಾರು? ನೋಡಿ ಹೆಂಗಿದೆ ಲೈಫಲ್ಲಿ, ಪ್ರಪಂಚಕ್ಕೆಲ್ಲ ಕಕ್ಷಿದಾರನ್ನ ಕರ್ಕೊಂಬಂದು ವಾದ ಮಾಡೋದು ರಾಜೀವ ವಕೀಲ್ರೆ, ಬಹಳ ಫೇಮಸ್ ಅವ್ರಿ ಅವ್ರೆ. ಇಲ್ ನೋಡಿದ್ರೆ ಮನೆಯಲ್ಲಿ ಅವ್ರ ವಾದ ನಡೆಯಂಗಿಲ್ರಿ, ಏನಿದ್ರು ವಾದ ಮಾಡೋದು ಅನಿತಾನೆ. ಏನಕ್ಕೆ ವಾದ ಮಾಡ್ತೀರ ವಕೀಲ್ರಿ ಅವ್ರೆ? ಬಟ್ ಅವ್ರು ಹೇಳ್ದೆ ಆಗ್ಬೇಕು ಆತರ, ಸ್ವಲ್ಪ ಲೇಟ್ ಆಗಿ ಬಂದ್ರೆ ಯಾಕೆ ಲೇಟ್ ಆಗಿ ಬಂದ್ರಿ? ಎಲ್ಲಾರ ಮನೇಲಿ ಇದೆ ಪ್ರಾಬ್ಲಮ್, ನಾನು ಹೋಗಿರೋ ಅಷ್ಟೂ ಮನೇಲಿ ಇದೆ ಪ್ರಾಬ್ಲಮ್. ಕೆಲಸ ಮಾಡೋದ್ಬಿಟ್ಟು ಮಲ್ಲಿರಕ್ಕಾಗ್ತದೇನ್ರಿ ಸರ್? ಅದೇ ಸರ್, ಅದೇ ಅಂದ್ರೆ ನಾನು ಏನೋ ಸಾಯಂಕಾಲ ಒಂದು ಅರ್ಧ ಗಂಟೆ ಹೋಗ್ತೀವಿ, ವಾಪಸ್ ಬರ್ತೀವಲ್ಲ, ಅದೇ ಏನು ಅಲ್ಲೇ ಮಲ್ಕೊಂಬಿಡ್ತೀವಿ. ಏನಿಲ್ಲ ಅಳಿಸಿ ಸರ ನೀವು. ಎರಡನೇ ಪ್ರಶ್ನೆ, ನಿಮ್ಮಲ್ಲಿ ಇಬ್ಬರಲ್ಲಿ ಮುದ್ದು ಮಾಡೋದು ಯಾರು ಜಾಸ್ತಿ? ವಾದ ಮಾಡ್ತೀರಾ ಅವ್ರ ಮೇಲೆ ಹೋಗಿ? ವಾದ ಮಾಡಿದವ್ರು ಬೇರೆಯವ್ರು ಮುದ್ದು ಮಾಡ್ತಾರೇನ್ರಿ? ನಿಮ್ಮನ್ನೇ ಮುದ್ದು ಮಾಡ್ತಾರ್ರಿ. ನೋಡಿ ಅವರು ಒಪ್ಕೊಂಬಿಟ್ಟಿದ್ದಾರೆ, ಅವರೇ ರೀ ಮುದ್ದು ಮಾಡೋದನ್ನ ಅವರೇ ಅಂತ ಒಪ್ಕೊಂಡಿದ್ದಾರೆ. ಈ ಒಪ್ಕೊಳ್ಳೋ ಅಂತ ಮನಸ್ಸು ಬೇಕು, ಅದೇ ಜೀವನ, ಅದೇ ಅನ್ಯೋನ್ಯತೆ. ಖುಷಿ ಆಯ್ತು ರೀ ವಕೀಲ್ರೆ, ಥ್ಯಾಂಕ್ ಯು ರೀ. ಓಕೆ, ನಮ್ಮ ಇವತ್ತಿನ ಕಾರ್ಯಕ್ರಮದ ಸತಿಪತಿ ಸುತ್ತಿನ ಮೂರನೆಯ ಪ್ರಶ್ನೆ, ಮನೆಯಲ್ಲಿ ಜಾಸ್ತಿ ಶಾಪಿಂಗ್ ಮಾಡೋದು, ಅದು ಇದು ತಗೊಂಬರೋದು, ಖರ್ಚು ಮಾಡೋದು ಯಾರು? ಏನ್ ಖರ್ಚು ಮಾಡ್ತೀರಿ ನೀವು ಅಂತದ್ದೇನಿಲ್ಲ, ಹುಡುಗರಿಗೆ ಏನ್ ಐಟಮ್ಸ್ ಬೇಕಾದ್ರೆ ಎಲ್ಲ ನೀವೇ ಪರ್ಚೇಸ್ ಮಾಡೋದು, ಖರ್ಚು ಮಾಡೋದು ನೀವೇ, ಹಣ ಪೋಲ್ ಮಾಡೋದು ನೀವೇನೇನೆ. ಪಾಪ ವಕೀಲ್ರೆ, ಬೆಳಗ್ಗೆ ಹೋದ, ಕೋಟ್ ಹಾಕೊಂಡು ತಿರ್ಗಾ ಸಾಯಂಕಾಲ ಬಂದ, ಅಲ್ಲೂ ವಾದ ಮನೇಲೂ ವಾದ. ಅದಕ್ಕೆ ಅವ್ರು ಮನೇಲಿ ವಾದ ಮಾಡೋದೇ ಬಿಟ್ಬಿಟ್ಟಿದ್ದಾರೆ, ಬೇಡ ಇದ್ರೆ ಸವಾಸನೆ ಬೇಡ ನೋಡ್ರಿ ನಮ್ಗೆ ಅಂತೇಳಿ. ನಿಮ್ಮ ಯಜಮಾನ್ರು ಮೊದಲನೇ ಸೀರೆ ಕೊಡಿಸೋದಲ್ಲ ನಿಮ್ಗೆ, ಆ ಸೀರೆಯ ಬಣ್ಣವನ್ನು ಬರೀರಿ. ನೋಡ್ರಿ ನೀವು ಗೋಲ್ಡನ್ ಚಾಕ್ಲೇಟ್ ಕಲರ್ ಅಂತ ಬರ್ದಿದ್ದೀರಿ, ಅವ್ರು ನೋಡಿದ್ರೆ ಕೆಂಪು ಕೆಂಪು ಅಂತಾರೆ. ಯಾರು ಕೊಡ್ಸಿದ್ರಿ ಕೆಂಪು ಕಲರ್ ನೀವು? ಅವ್ರಿಗೆ ಕೊಡಿಸ್ ಸರ್, ಸರಿಯಾಗಿ ನಾಪಿಸ್ಕೊಳ್ಳಿ ಸರ್. ಅಲ್ಲ ಸರ್, ಇರೋದು ಒಬ್ಳೆ ಅಂತೀರ, ಅವಳೇ ಕೊಡ್ಸ್ಬೇಕು ನಾವು. ಅಂದ್ರೆ ಚಾಕ್ಲೇಟ್ ಅಂದ್ರೆ ಸ್ವಲ್ಪ ಕೆಂಪು ಮಿಕ್ಸ್ ಆಯ್ತಾಣ ಅದಕ್ಕೆ. ಹೌದಪ್ಪ, ಈ ಊರಲ್ಲಿ ಚಾಕ್ಲೇಟ್ ಎಲ್ಲ ಕೆಂಪು ಮಿಕ್ಸ್ ಆಗಿ ಬರ್ತದೆ ಕಲರ್, ನಮ್ಮೂರ ಕಡೆ ಎಲ್ಲ ಬೇರೆ ಕಲರ್ ಬರೋದು. ಮೋಸ್ಟ್ಲಿ ನೀವು ಮರ್ತೋಗಿರ್ಬೇಕು ಯಾವ ಕಲರ್ದು ಅಂತ ಚೆಕ್ ಮಾಡ್ಬಿಟ್ಟು ಆಮೇಲೆ ಹೇಳಿ. ಅಳ್ ಸಾಕಿ. ಸರಿ, ಮನೆಯಲ್ಲಿ ಇಬ್ಬರಲ್ಲಿ ಗೊರಕೆ ಹೊಡೆಯೋದು ಯಾರು ಜಾಸ್ತಿ? ನಿದ್ದೆ ಮಾಡಕ್ ಆಗಂಗಿಲ್ಲೇನೆ? ಇಲ್ಲ ಅಷ್ಟೊಂದಿಲ್ಲ, ಲೈಟ್ ಆಗಿ ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. 13 ವರ್ಷನೇ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟಿದ್ರೆ ಇನ್ನೇನ್ ಗೊರಕೆ ರೀ.